ಸ್ತ್ರೀಗೆ ತನ್ನ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಆರೋಗ್ಯದ ಕುರಿತಾಗಿ ಸಮಸ್ಯೆಗಳು, ಸಂಶಯಗಳು ಕಾಣಬಹುದು. ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಇಂತಹ ಹಲವು ವಿಚಾರಗಳನ್ನು ತಿಳಿಸುತ್ತಾ ವೈದ್ಯಕೀಯ ವಿಶ್ಲೇಷಣೆಯೊಂದಿಗೆ ಆರೋಗ್ಯದ ಅರಿವನ್ನು ಮೂಡಿಸುವ ಪ್ರಯತ್ನ ಮಾಡುತ್ತಾ ಇದ್ದೇವೆ. ಇದೀಗ ಸ್ತ್ರೀಯ ವಿಶೇಷ ಕಾಲಘಟ್ಟವಾದ ಗರ್ಭಿಣಿ ಕಾಲದ ಕುರಿತಾದ ಮಾಹಿತಿಯನ್ನು ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ನೋಡುತ್ತಿದ್ದೀರಿ. ಯಾವುದು ಸಮಸ್ಯೆ, ಯಾವುದು ಸಹಜವಾದುದು, ಸಮಸ್ಯೆಗೆ ಪರಿಹಾರವೇನು ಇತ್ಯಾದಿ ವಿಚಾರಗಳ ತಿಳುವಳಿಕೆ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೂ, ಆಕೆಯ ಪತಿಗೂ ಹಾಗೂ ಮನೆಯವರಿಗೂ ತಿಳಿದರೆ ಎಷ್ಟೋ ಪರಿಹಾರ ಸುಲಭವಾಗುತ್ತದೆ. ಸ್ತ್ರೀ ಮತ್ತು ಪ್ರಸೂತಿ ತಜ್ಞೆಯಾಗಿ 5 ದಶಕಗಳ ವೈದ್ಯಕೀಯ ಅನುಭವವನ್ನು ಪಡೆದ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಜನಸಾಮಾನ್ಯರಿಗೂ ಮನಮುಟ್ಟುವಂತೆ ತಿಳಿಸಿದ್ದು ಹಲವರಿಗೆ ಕೈಪಿಡಿಯಂತೆ ಸಹಕಾರಿಯಾಗಬಹುದು ಅಂದುಕೊಳ್ಳುತ್ತೇನೆ. ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಬಗ್ಗೆ ಮಾತಾಡಿದೆವು. ಈಗ ಪ್ರೆಗ್ನೆನ್ಸಿಯಲ್ಲಿ ಏನೇನು ಟೆಸ್ಟ್ಗಳು ಮಾಡಿಸಬೇಕು ಅಂತ, ಪರೀಕ್ಷೆಗಳು ಯಾವುದೆಲ್ಲ, ಲ್ಯಾಬ್ ಡಯಾಗ್ನೋಸಿಸ್ ಏನೆಲ್ಲ ಆಗಬೇಕು ಅಂತ ಹೇಳುವ ಕುರಿತು ಮಾತಾಡೋಣ. ಒಂದನೇದಾಗಿ ನಾವು ಮಾಡಿಸೋದು, ಬಂದ ಕೂಡಲೇ ಮಾಡಿಸೋದು, ಯೂರಿನ್ ಟೆಸ್ಟ್ ಹೇಳಿದೆ. ಯೂರಿನ್ ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಟು ಕನ್ಫರ್ಮ್, ಅದು 42 ಡೇಸ್ವರೆಗಿದು, ಅದು 100% ಅಲ್ಲ ಅಂತ ಹೇಳಿದ್ದೇನೆ. ಅಂತೂ ಟು ಸಮ್ ಎಕ್ಸ್ಟೆಂಟ್ ಅದನ್ನು ಮಾಡಿಸೋದು. ಈಗ ನಾವು ರಕ್ತ ಪರೀಕ್ಷೆಗಳ ಬಗ್ಗೆ ಆಲೋಚನೆ ಮಾಡಿದರೆ ಹಿಮೋಗ್ಲೋಬಿನ್ ಪರ್ಸೆಂಟೇಜು ಮಾಡಿಸಿಯೇ ಮಾಡಿಸ್ತೇವೆ, ಪ್ರತಿ ತಿಂಗಳು ಮಾಡಿಸ್ತೇವೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜು ಆದಷ್ಟು ಮಟ್ಟಿಗೆ ನಾರ್ಮಲ್ನ ಹತ್ತಿರ ಇರುವ ಹಾಗೆ, ಅಂದರೆ 12-13 ಅಲ್ಲಿ ಇರುವ ಹಾಗೆ, 13.8 ವೆರಿ ನಾರ್ಮಲ್, 100%, ಅದರ ಹತ್ತಿರ ಹತ್ತಿರ ಇರುವಷ್ಟು ಇದ್ದರೆ ಒಳ್ಳೆಯದು. ಅಂತೂ 10ಕ್ಕಿಂತ ಕೆಳಗೆ ಬಾರದ ಹಾಗೆ ನೋಡಿಕೊಳ್ತಾ ಇರಬೇಕು. ಹಾಗಾದ ಕಾರಣ ಪ್ರತಿ ತಿಂಗಳು ಹಿಮೋಗ್ಲೋಬಿನ್ ಟೆಸ್ಟು ಮಾಡಿಸಿಯೇ ಮಾಡಿಸ್ತೇವೆ. ಆಮೇಲೆ ಇನ್ನೊಂದು, ನಾವು ಪ್ರತಿ ತಿಂಗಳು ಮಾಡಿಸಬೇಕಾದ ಟೆಸ್ಟು ಯೂರಿನ್ ಆಲ್ಬುಮಿನ್, ಮೂತ್ರದಲ್ಲಿ ಆಲ್ಬುಮಿನ್ ಹೋಗ್ತಾ ಉಂಟ ಅಂತ. ಅದು 2-4 ಸೆಲ್ ಇದು ಎಲ್ಲ ಅಡ್ಡಿಲ್ಲ, ಆದರೆ ಆಲ್ಬುಮಿನ್ ಪ್ಲಸ್ ಪ್ಲಸ್ಗೆ ಬಂದರೆ ಯಾಕೆ ಅಂತ ನೋಡಬೇಕು. ಎಲ್ಲಿ ಕಿಡ್ನಿಗಳಲ್ಲಿಯೋ ಅಥವಾ ಎಲ್ಲಿ ತೊಂದರೆ ಇದೆ ಅಂತ ಹೇಳೋದನ್ನು ನೋಡಬೇಕಾಗತ್ತೆ. ಹಾಗಾಗಿ ಪ್ರತಿ ತಿಂಗಳು ಯೂರಿನ್ ಆಲ್ಬುಮಿನ್ ಆ್ಯಂಡ್ ಮೈಕ್ರೋಸ್ಕೋಪಿ ಮಾಡಿಯೇ ಮಾಡಿಸ್ತೇವೆ. ಅದು 9 ತಿಂಗಳು ಮಾಡಿಸಬೇಕಾದ ಟೆಸ್ಟು. ಈಗ ಕೆಲವರು ಸೀನಿಯರ್ ಡಾಕ್ಟರ್ಸು ಅವರಿಗೆ ಕ್ಲಿನಿಕಲ್ ಎಸ್ಟಿಮೇಷನ್ನಲ್ಲಿ ಇದು ಬೇಡ ಅಂತ ಕಂಡರೆ ಬಿಡ್ತಾರೆ, ಅಲ್ಲದಿದ್ದರೆ ಮಾಡಿಸೇ ಮಾಡಿಸ್ತಾರೆ. ಆಮೇಲೆ ಮೊದಲು ಪರೀಕ್ಷೆ ಮಾಡುವಾಗ ಬ್ಲಡ್ ಗ್ರೂಪ್ RH ಟೈಪಿಂಗ್ ಇಂಪಾರ್ಟೆಂಟ್ ಮಾಡಲೇಬೇಕು. ಯಾಕೆ ಅಂದರೆ RH ಪಾಸಿಟಿವ್ ಇದ್ದು ಗಂಡನು RH ಪಾಸಿಟಿವ್ ಇದ್ದಾಗ ಚಿಂತೆ ಮಾಡಬೇಕಾದ್ದೇನಿಲ್ಲ, ಆದರೆ ಹೆಂಗಸು RH ನೆಗೆಟಿವ್ ಇದ್ದು ಗಂಡ RH ಪಾಸಿಟಿವ್ ಆದರೆ ಅವಳ ಮಗು RH ಪಾಸಿಟಿವ್ ಇರುವಂಥ ಅವಕಾಶ ತುಂಬ ಜಾಸ್ತಿ. RH ನೆಗೆಟಿವ್ ತಾಯಿ RH ಪಾಸಿಟಿವ್ ಮಗುವನ್ನು ಹೊತ್ತಾಗ, ಬಸಿರಾದಾಗ ಅವಳಲ್ಲಿ ಅವಳ ದೇಹದಲ್ಲಿ ರಕ್ತದಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗುತ್ತವೆ. ಮೊದಲನೇ ಬಸಿರಿಯಲ್ಲಿ ಅಷ್ಟೊಂದು ಆಗುವುದಿಲ್ಲ, ಆದರೆ ಹೆರಿಗೆ ಆದ ಮೇಲೆ ಮಗುವಿದ್ದು ರಕ್ತ ಪರೀಕ್ಷೆ ಮಾಡಿ ಅದು ಪಾಸಿಟಿವೋ ನೆಗೆಟಿವೋ ಅಂತ ನೋಡಬೇಕು. ಅದು ಮಗು ಪಾಸಿಟಿವ್ ಆದರೆ ತಾಯಿಗೆ ANTD ಅಂತ ಹೇಳುವ ಇಂಜೆಕ್ಷನ್ ಕೊಡಬೇಕು. ಕೊಡದಿದ್ದರೆ ಮುಂದಿನ ಬಾರಿ ಗರ್ಭಿಣಿಯಾದಾಗ ಮಗುವಿಗೆ ತೊಂದರೆ ಬರ್ತದೆ. ಉದಾಹರಣೆಗೆ ನನಗೊಂದು ಸತ್ಯ ಆಯಿತು. ಏನಂದರೆ ಒಬ್ಬ ಡಾಕ್ಟ್ರ ಮಗಳು ರಕ್ತ ಪರೀಕ್ಷೆ ಮಾಡಿಸುವ, ನಂದು ಗೊತ್ತುಂಟು ಮಾಡಿಸಿದೆ, ನಾನು RH ಪಾಸಿಟಿವ್ ಅಂತ ಹಠ ಹಿಡಿದ್ಲು ನನ್ನ ಹತ್ರ. ಅವಳು ಡಾಕ್ಟ್ರ್ ಮಗಳು ಬೇರೆ, ಆದರೂ ಕೇಳಿದ್ದೆ ನಾನು, ಖಂಡಿತ ಗೊತ್ತುಂಟು ಇಲ್ಲದಿದ್ದರೆ ಮಾಡಿಸಿಬಿಡುವ ಅಂತ. ಒಪ್ಪಲೇ ಇಲ್ಲ ಅವಳು, ನನಗೆ ಖಂಡಿತ ಗೊತ್ತುಂಟು ಅಂತ ಸಾಧಿಸಿದ್ಲು. ಡೆಲಿವರಿ ಆದ ಮೇಲೆ ಮಗುವಿಗೆ ಸಿವಿಯರ್ ಜಾಂಡೀಸ್,
ಯಾಕೆ ಅಂತ ನೋಡಿ ಬ್ಲಡ್ ಎಕ್ಸಾಮಿನೇಷನ್ ಮಾಡಿದ್ರೆ ಅವಳು ಆರ್ ಎಚ್ ನೆಗೆಟಿವ್. ಮೊದಲಿನ ಪ್ರೆಗ್ನೆನ್ಸಿಯಲ್ಲಿ ಆ್ಯಂಟಿ ಡಿ ತೆಕ್ಕೊಳ್ಳಿಲ್ಲ, ಹಾಗಾಗಿ ಈ ಮಗುವಿಗೆ ಸಿವಿಯರ್ ಜಾಂಡೀಸ್. ಆಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಕಂಪ್ಲೀಟ್ ಬ್ಲಡ್ ಚೇಂಜ್ ಮಾಡಬೇಕಾಯಿತು, ಮೇಜರ್ ಇನ್ಸ್ಟಿಟ್ಯೂಷನ್ಗೆ ಕಳಿಸಬೇಕಾಯಿತು. ಹಾಗಾಗಿ ಯಾವತ್ತೂ ಆ ಕುರಿತು ಮಡಿವಂತಿಕೆ ಅಥವಾ ಹಠ ಮಾಡಬೇಡಿ. ಬ್ಲಡ್ ಗ್ರೂಪ್ ಆರ್ ಎಚ್ ಟೈಪಿಂಗ್ ಮಾಡಿಸಿಯೇ ಮಾಡಿಸಿ, ಗೊತ್ತಿದ್ದರೂ ಮತ್ತೊಮ್ಮೆ ಮಾಡಿಸಿ, ಅದರಿಂದ ನಷ್ಟ ಇಲ್ಲ. ಆಮೇಲೆ ತೊಂದರೆಗೆ ಗುರಿಯಾಗುವುದಕ್ಕಿಂತ ಮಾಡಿಸೋದು ಒಳ್ಳೆಯದು. ನನ್ನೊಬ್ಬಳು ಕಸಿನ್ ಇದ್ಲು, 11 ಮಕ್ಕಳ ತಾಯಿ. ಅವಳದ್ದು ಆರ್ ಎಚ್ ನೆಗೆಟಿವ್ ಬ್ಲಡ್ ಅಂತ ಗೊತ್ತಾದದ್ದು 11 ಡೆಲಿವರಿ ಆದಮೇಲೆ. ಅವಳಿಗೊಂದು ಅಂಬೆಲಿಕಲ್ ಹರ್ನಿಯಾ ಆಪರೇಷನ್ ಮಾಡುವಾಗ ಗೊತ್ತಾಯಿತು ಬ್ಲಡ್ ಕೊಡಬೇಕಾಯಿತು. ಹಾಗೆ ಗೊತ್ತಾಯಿತು ಅವಳು ಆರ್ ಎಚ್ ನೆಗೆಟಿವ್ ಅಂತ, ಅಲ್ಲಿವರೆಗೆ ಗೊತ್ತಿಲ್ಲ. ಸೊ ಇದೆಲ್ಲ ಕೆಲವೆಲ್ಲ ನಮ್ಮ ಥಿಯರಿ ಮೇ ನಾಟ್ ಬಿ 100% ಗ್ಯಾರಂಟೀಡ್, ಬಟ್ ಆ ರಿಸ್ಕ್ ತೆಕ್ಕೊಳ್ಳಿಕ್ಕೆ ಮಾತ್ರ ಹೋಗಬಾರ್ದು. ನಾನು ಯಾವಾಗಲೂ ಹೇಳಿಕೊಂಡು, ಯಾರದೋ ಮಗು ಟ್ರೈನ್ ಅಡಿಗೆ ಬಿದ್ದು ಬದುಕಿತ್ತಂತೆ, ಏನೂ ಆಗದೆ. ಅರೆ, ನನ್ನ ಮಗುವನ್ನು ಟ್ರೈನ್ ಅಡಿಲಿಗೆ ಹಾಕಲಿಕ್ಕೆ ನಾನು ತಯಾರಿಲ್ಲ. ಹಾಗೆ ಸೊ ರಕ್ತ ಪರೀಕ್ಷೆಯಲ್ಲಿ ಮಡಿವಂತಿಕೆ ಬೇಡ, ಮಾಡಿಯೇ ಮಾಡಬೇಕು. ಇನ್ನು ಉಳಿದದ್ದು ಎಚ್ ಐ ವಿ ಹೇಗೆ ಇನ್ಫೆಕ್ಷನ್ ಬಂದಿರ್ತದೆ ಅಂತ ಗೊತ್ತಿರುವುದಿಲ್ಲ. 100%-98% ಎಲ್ಲ ನೆಗೆಟಿವ್ ಇರ್ತಾರೆ, ಆ ಉಳಿದ 2% ಇದ್ದಾರಲ್ಲ ಅವ್ರು ಯಾರು ಅಂತ ನಮ್ಗೆ ಗೊತ್ತಿರುವುದಿಲ್ಲ. ಹಾಗೆಯೇ ಪ್ರತಿಯೊಬ್ಬರದ್ದು ಎಚ್ ಐ ವಿ, ವೆನೇರಿಯಲ್ ಡಿಸೀಸಸ್ಸು, ಇದು HBSAG, ಇದನ್ನೆಲ್ಲ ಪರೀಕ್ಷೆ ಮಾಡಿಸಿಯೇ ಮಾಡಿಸ್ತೇವೆ. ಸೊ ಬ್ಲಡ್ ಗ್ರೂಪ್ ಆರ್ ಎಚ್ ಟೈಪಿಂಗ್ ಆದಮೇಲೆ ಇನ್ನು HIV, HBSAG, VDRL ಇದೆಲ್ಲ ಮೊದಲನೇ ಬಾರಿ ಪರೀಕ್ಷೆಗೆ ಬಂದಾಗ ಮಾಡಿಸಿಯೇ ಮಾಡಿಸ್ತೇವೆ. ಇದು ಎಲ್ರಿಗೂ ಪಾಸಿಟಿವ್ ಬರ್ತದೆ ಅಂತಲ್ಲ, ಒಂದು 2-3 ಜನಕ್ಕೋ ಬರ್ಬೋದು, ಆದರೆ ಆ 2-3 ಯಾರು ಅಂತ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಎಲ್ಲರದ್ದು ಮಾಡಿಸಿ, ಒಂದು ವೇಳೆ ಮಾಡಿಸೋದು ಯಾಕೆ ಅಂದರೆ, ಒಂದು ವೇಳೆ ಅಗತ್ಯ ಇದ್ದರೆ ಅದಕ್ಕಿರುವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿಕ್ಕಾಗತ್ತೆ, ಅದಕ್ಕೋಸ್ಕರ ಮಾಡಿಸೋದು. ಹಾಗೆ ಎಲ್ಲರದ್ದು ಕೂಡ ಈ ಪರೀಕ್ಷೆಗಳನ್ನು ಮಾಡಿಸಿಯೇ ಮಾಡಿಸ್ತೇವೆ ಮೊದಲ ಬಾರಿ ಬಂದಾಗ. ಆಮೇಲೆ ಇನ್ನು ಅಲ್ಟ್ರಾಸೌಂಡು, ಈಗ ಉಂಟು ಅಂತ ಮಾಡಿಸೋರೇ ಜಾಸ್ತಿ. ಪ್ರತಿ ತಿಂಗಳು ಅಲ್ಟ್ರಾಸೌಂಡ್ ಅಗತ್ಯ ಇಲ್ಲ, ಅಲ್ಟ್ರಾಸೌಂಡ್ ಕ್ರಮವಾಗಿ ಮಾಡುವುದಾದರೆ ಮೊದಲನೆಯದ್ದು 8 ವಾರಕ್ಕೆ. 8 ವಾರಕ್ಕೆ ಮಾಡಿಸಿದಾಗ ನಮಗೆ ಗರ್ಭ ನಿಂತದ್ದು ಹೌದಾದರೆ ಅದು ಎಲ್ಲಿ ನಿಂತಿದೆ, ಗರ್ಭಕೋಶದೊಳಗೆ ಸರಿಯಾಗಿ ನಿಂತಿದೆಯೋ. ಕೆಲವೊಮ್ಮೆ ಟ್ಯೂಬಲ್ಲಿ ನಿಲ್ತದೆ, ಕೆಲವೊಮ್ಮೆ ಅದು ಇಂಟೆಸ್ಟೈನ್ನ ಮೇಲೆ ಕೂಡ ನಿಲ್ಬೋದು, ಹೀಗೆಲ್ಲ ವಿಪರೀತಗಳಾಗ್ತವೆ. ಹಾಗಾಗಿ ಗರ್ಭ ನಿಂತಿದೆಯೋ, ನಿಂತರೆ ಅದು ಎಲ್ಲಿ ನಿಂತಿದೆ, ಸರಿಯಾಗಿ ನಿಂತಿದ್ದರೆ ಅದರ ಬೆಳವಣಿಗೆ ಸರಿಯಾಗಿ ಆಗಿದೆಯೋ, ಜೀವ ಉಂಟ, ಇಷ್ಟೆಲ್ಲ ಪಾಯಿಂಟ್ಗಳನ್ನು ನಾವು ನೋಡಬೇಕು. ಅದಕ್ಕೆ ಮೊದಲನೇ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡುವುದು 8 ವಾರಗಳಿಗೆ, ಆಗ ನಮಗೆ ಇಷ್ಟೆಲ್ಲ ಪಾಯಿಂಟ್ಗಳು ಗೊತ್ತಾಗ್ತವೆ. ಆಮೇಲೆ 20 ವಾರ ದಾಟಿ 22-24 ನಡುವೆ ಇನ್ನೊಮ್ಮೆ ಮಾಡ್ತೇವೆ. ಆಗ ಸಾಮಾನ್ಯವಾಗಿ ಮಗುವಿನ ಬೆಳವಣಿಗೆ ಹೇಗುಂಟು, ಏನಾದರೂ ತೊಂದರೆಗಳಿವೆಯೋ, ಇವನ್ನೆಲ್ಲ ನೋಡ್ತೇವೆ. ಆ ನಂತರ ಮಧ್ಯದಲ್ಲಿ ಅಗತ್ಯ ಇದ್ರೆ ಈಗ ಬ್ಲೀಡಿಂಗ್ ಶುರುವಾಯಿತು, ಮಗು ಹಂದಾಡ್ತಾ ಇಲ್ಲ, ಅಂಥದ್ದೆಲ್ಲ ಇದ್ದಾಗ ಮಾಡಿಸ್ತೇವೆ, ಅಲ್ಲದಿದ್ದರೆ ಅಲ್ಲ. ಆಮೇಲೆ 7 ತಿಂಗಳು ದಾಟಿದ ಮೇಲೆ ಅಗತ್ಯ ಇದ್ದರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ತೇವೆ, ಅದು ದಾಟಿದರೆ ಮತ್ತೆ 9 ತಿಂಗಳು ಆಗಿ ಮತ್ತೆ ನೋವು ಬರಲಿಲ್ಲ ಅಂತಾದರೆ ಒಂದು ಸರ್ತಿ ಮಗುವಿನ ಕಂಡೀಷನ್ ಏನುಂಟು, ಒಳಗಡೆ ನೀರು ಎಷ್ಟಿದೆ, ಬೆಳವಣಿಗೆ ಹೇಗಾಗಿದೆ, ಈ ಎಲ್ಲ ಪಾಯಿಂಟ್ಗಳಿಗೋಸ್ಕರ ಒಂದು ಸರ್ತಿ ಮಾಡಿಸಿ ನಾವು ಕಾಯಬೇಕೋ ಅಥವಾ ನಾವು ಹರಿಯಪ್ ಅವಸರ ಮಾಡಬೇಕು ಅಂತ ಹೇಳುವ ಪಾಯಿಂಟನ್ನು ನಿಶ್ಚಯ ಮಾಡಲಿಕ್ಕೆ ಮಾಡಿಸ್ತೇವೆ. ಅದಕ್ಕಿಂತ ಹೆಚ್ಚಿಗೆ ಅಲ್ಟ್ರಾಸೌಂಡಿನ ಅವಶ್ಯಕತೆ ನಿಜವಾಗಿ ಇರುವುದಿಲ್ಲ. ಈಗ ಎಲ್ರಿಗೂ ಪರೀಕ್ಷೆ ಮಾಡುವ ಅಭ್ಯಾಸ, ಕೈಯಲ್ಲಿ ಮುಟ್ಟುವ ಅಭ್ಯಾಸ ಬಿಟ್ಟೋಗಿದೆ. ಸೀದಾ ಅಲ್ಟ್ರಾಸೌಂಡ್, ತಿಂಗಳ ಅಲ್ಟ್ರಾಸೌಂಡ್ ನಿಜವಾಗಿ ಅಗತ್ಯ ಇಲ್ಲ. ನಮಗೆ ಇನ್ನೂ ಕೂಡ ಅದರ ತೊಂದರೆಗಳೇನು ಅಂತ ಗೊತ್ತಿಲ್ಲ, ಹಾಗಾದ ಕಾರಣ ಮಾಡ್ತಾ ಹೋಗ್ತೇವೆ, ಆದರೆ ಅದು ಅಂಥ ಅಗತ್ಯ ಅಲ್ಲ.
ಆಮೇಲೆ ಎಕ್ಸ್ರೇಯನ್ನು 7 ತಿಂಗಳು ದಾಟುವ ತನಕ ಮಾಡಲೇಬಾರ್ದು. ಮಾಡಿದರೆ ಆ ಮಗುವಿಗೆ ಕ್ಯಾನ್ಸರ್ ತಗಲುವಂಥ ಚಾನ್ಸು, ಬೆಳವಣಿಗೆಯ ತೊಂದರೆಗಳುಂಟಾಗುವಂತಹ ಅವಕಾಶ ಇದೆಲ್ಲ ಜಾಸ್ತಿ ಆಗ್ತದೆ. ಹಾಗೆ 7 ತಿಂಗಳು ಕಳೆಯುವ ತನಕ ಗರ್ಭಿಣಿಯನ್ನು ಎಕ್ಸ್ರೇಗೆ ಒಳಪಡಿಸಲೇಬಾರ್ದು. ಅದರ ನಂತರ ತೀರಾ ಅಗತ್ಯ ಇದ್ದರೆ ವೈದ್ಯರ ಅಂದರೆ ಪ್ರಸೂತಿ ತಜ್ಞರ ಸಲಹೆಯ ಮೇರೆಗೆ ಎಕ್ಸ್ರೇ ಜಾಗ್ರತೆ ವಹಿಸಿ ಮಾಡಬಹುದು. ಅಲ್ಲಿವರೆಗೆ ಆ ಜಾಗ್ರತೆಯನ್ನು ವಹಿಸಬೇಕು. ಆದಷ್ಟು ಮಟ್ಟಿಗೆ ಎಕ್ಸ್ರೇಗೆ ಒಳಪಡಿಸದಿರುವುದು ಒಳ್ಳೆಯದು. ಅವಕಾಶಗಳು ಸಂದರ್ಭಗಳು ಬಂದ ಹಾಗೆ ಪ್ರಸೂತಿ ತಜ್ಞರ ಸಲಹೆ ಇಲ್ಲದೆ ಯಾವುದಕ್ಕೂ ಒಳಪಡಿಸಬಾರ್ದು. ಅಷ್ಟನ್ನು ನೆನಪಿಟ್ಟುಕೊಳ್ಬೇಕು.